ಈ ವರ್ಷ ಎಪ್ಪತ್ತೆಂಟನೇ ಅಖಿಲ ಭಾರತ ವಿಶ್ವವಿದ್ಯಾಲಯ ಎಥ್ಲೆಟ್ಸ್ ಕೂಟವು ಆಂಧ್ರ ಪ್ರದೇಶದ ಗುಂಟೂರಿನ ಆಚಾರ್ಯ ನಾಗಾರ್ಜುನ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಹದಿನಾರರವರೆಗೆ ನಡೆಯಿತು ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ದೇಶದಲ್ಲಿರುವಂಥ ಒಂದು ಸಾವಿರಕ್ಕೆ ಇರುವಂಥ ವಿಶ್ವವಿದ್ಯಾಲಯದಲ್ಲಿ ಇನ್ನೂರ ಇಪ್ಪತ್ತೈದು ವಿಶ್ವವಿದ್ಯಾಲಯದ ಮೂರು ಸಾವಿರದ ಐನೂರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ನಮ್ಮ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟೇಟ್ ಮಾಡಿಕೊಂಡು ಎಪ್ಪತ್ತು ಮಂದಿ ಮಂದಿ ಕ್ರೀಡಾಪಟುಗಳು ಭಾಗವಹಿಸಿದ್ರಲ್ಲಿ ಅರವತ್ತೆರಡು ಜನರು ನಮ್ಮ ಆಳ್ವಾಸದ ವಿದ್ಯಾರ್ಥಿಗಳು ಇದ್ದದ್ದು ನಮಗೆ ಭಾಳ ಹೆಮ್ಮೆಯ ವಿಷಯ ಈ ವರ್ಷದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಎಪ್ಪತ್ತೆಂಟು ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಸಮಗ್ರ ಪ್ರಶಸ್ತಿಯನ್ನು ನೂರ ಎಪ್ಪತ್ತೇಳು ಅಂಕಗಳೊಂದಿಗೆ ಮಂಗಳೂರು ಯೂನಿವರ್ಸಿಟಿ ಪಡೆಯಿತು ಇದರಲ್ಲಿ ನೂರ ಎಪ್ಪತ್ನಾಲ್ಕು ಅಂಕವನ್ನು ಆಳ್ವಾಸಿನ ವಿದ್ಯಾರ್ಥಿಗಳು ಪಡೆದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಇದು ಎರಡನೇ ಬಾರಿ ಮಂಗಳೂರು ಯೂನಿವರ್ಸಿಟಿ ನಮ್ಮ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆಯುವುದು ಇದರ ಜೊತೆ ಆಳ್ವಾಸಿನ ವಿದ್ಯಾರ್ಥಿಗಳು ಹನ್ನೊಂದು ಚಿನ್ನ ಎಂಟು ಬೆಳ್ಳಿ ಆಮೇಲೆ ಆರು ಕಂಚುಗಳನ್ನು ಗಳಿಸಿ ಅದರ ಜೊತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಒಂದು ಕಂಚಿನ ಪದಕ ಆಮೇಲೆ ವಿಶ್ವೇಶ್ವರ ಟೆಕ್ನಾಲಜಿಯಲ್ಲೂ ಒಬ್ಬ ಕಂಚಿನ ಪದಕ ಹೀಗೆ ಎಂಟು ಕಂಚಿನ ಪದಕವನ್ನು ಗಳಿಸಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಒಂಬತ್ತು ಕೂಟ ದಾಖಲೆಯನ್ನು ಕೂಡ ಆಳ್ವಾಸರ ವಿದ್ಯಾರ್ಥಿಗಳು ಮಾಡಿದರು ನೂರು ಮೀಟ್ರ್ ಓಟದಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಸೆಕೆಂಡ್ನಲ್ಲಿ ಕ್ರಮಿಸುವ ಮೂಲಕ ಎಲಿಕಿಯಾ ದಾಸನ್ ಹಾಗೆ ಟೂ ಹಂಡ್ರೆಡ್ ಮೀಟ್ರ್ನಲ್ಲೂ ದಾಖಲೆಯನ್ನು ಮಾಡಿಕೊಂಡು ಹಿಂದೆ ಅಣ್ಣಾಮಲೈ ವಿಶ್ವವಿದ್ಯಾಲಯದ ಆನಂದ ನಟರಾಜನ ಹೆಸರಿನಲ್ಲಿದ್ದಂಥ ಮೂವತ್ತೇಳು ವರ್ಷದ ಹಳೆಯ ದಾಖಲೆಯನ್ನು ಇವತ್ತು ಆಳ್ವಾಸಿನ ಏಲಕೆಯ ದಾಸನ್ ಎರಡೂ ಕೂಟ ದಾಖಲೆಯನ್ನು ಮಾಡಿದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಇವತ್ತು ಇದಲ್ಲದೆ ಮೂರು ಸಾವಿರ ಮೀಟ್ರ್ ಮಹಿಳಾ ಸ್ಟೀಫಲ್ ಚೇಸ್ನಲ್ಲಿ ಆಳ್ವಾಸಿನ ಜ್ಯೋತಿ ಮಹಿಳಾ ಹೈ ಜಂಪ್ನಲ್ಲಿ ಏಂಜಲ್ ಪುರುಷರ ಹತ್ತು ಸಾವಿರ ಮೀಟ್ರ್ನಲ್ಲಿ ರಂಜಿತ್ ಕುಮಾರ್ ಕೂಟ ದಾಖಲೆ ಮಾಡಿದ್ದಾರೆ ಪುರುಷರ ಹತ್ತು ಸಾವಿರ ಮೀಟ್ರ್ನಲ್ಲಿ ಅರ್ಜುನ್ ಕುಮಾರ್ ಮತ್ತು ಪುರುಷರ ಡಿಸ್ಕಸ್ ಥ್ರೋನಲ್ಲಿ ಸಚಿನ್ ಕೂಟ ದಾಖಲೆ ಮಾಡಿದ್ದು ತಮ್ಮ ಹಳೆಯ ದಾಖಲೆಗಳನ್ನೆಲ್ಲ ಉತ್ತಮಪಡಿಸಿಕೊಂಡಿದ್ದಾರೆ ಬಹಳ ಪ್ರಮುಖವಾಗಿ ಫೋರ್ ಇಂಟು ಹಂಡ್ರೆಡ್ ಫೋರ್ ಇಂಟು ಫೋರ್ ಹಂಡ್ರೆಡ್ ಈ ಎರಡು ರಿಲೆಯಲ್ಲಿ ನೂತನ ಕೂಟ ಆಗಿದ್ದು ಈ ಎರಡೂ ವಿಭಾಗದಲ್ಲಿ ಭಾಗವಹಿಸಿದಂಥ ಎಂಟು ಕ್ರೀಡಾಪಟುಗಳು ಕ್ರೀಡಾಪಟುಗಳು ಎಲ್ಲರೂ ಕೂಡ ಆಳ್ವಾಸದ ವಿದ್ಯಾರ್ಥಿಗಳು ಎಂದು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಇದೆ ಇದು ನಮ್ಮ ದೇಶದಲ್ಲಿ ಅಪ್ರತಿಮವಾದಂಥ ಒಂದು ಸಾಧನೆ ಇದಕ್ಕಾಗಿ ನಾನು ಕೂಟ ದಾಖಲೆ ಮಾಡಿದಂಥ ಎಂಟು ಮಂದಿಗೆ ಕೂಡ ವಾರ್ಷಿಕವಾಗಿ ನಾವು ಕೊಡುವ ಪ್ರೋತ್ಸಾಹದ ಜೊತೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆ ಕೊಡಮಾಡಲು ನಾವು ನಿಶ್ಚಯ ಮಾಡಿದ್ದೇವೆ ಅದೇ ರೀತಿ ಯಾರು ಚಿನ್ನ ಪಡೆದಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಬೆಳ್ಳಿ ಪಡೆದವರಿಗೆ ಐದು ಸಾವಿರ ರೂಪಾಯಿ ಮತ್ತು ಕಂಚಿನ ಪದಕ ಪಡೆದವರಿಗೆ ಮೂರು ಸಾವಿರ ರೂಪಾಯಿಯನ್ನು ನಾವು ಅವರಿಗೆ ವಿಶೇಷವಾಗಿ ಪ್ರೋತ್ಸಾಹದ ರೂಪದಲ್ಲಿ ಆಳ್ವಾ ಸಂಸ್ಥೆ ಇದೆ ಇದರ ಜೊತೆ ಮಂಗಳೂರು ಯೂನಿವರ್ಸಿಟಿ ಈಗ ಹೊಸ ಕ್ರೀಡಾ ನೀತಿಯಿಂದ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಇದೆ ನಮ್ಮ ಆಳ್ವಾಸ ಕ್ರೀಡಾಪಟುಗಳಿಗೆ ಮತ್ತು ಸಾಧನೆ ಮಾಡಿದಂಥ ಕ್ರೀಡಾಪಟುಗಳಿಗೆ ವಿಶೇಷವಂತ ಪ್ರೋತ್ಸಾಹವನ್ನು ಮಂಗಳೂರು ಯೂನಿವರ್ಸಿಟಿ ಕೊಡುವುದನ್ನು ಈ ಸಮಯದಲ್ಲಿ ನಾನು ಸ್ಮರಿಸಬೇಕಾಗ್ತದೆ ಅದಕ್ಕಾಗಿ ನಾನು ಮಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಭೈರಪ್ಪರವರಿಗೂ ಕ್ರೀಡಾ ಅಧಿಕಾರಿಯಾದಂಥ ಕಿಶೋರ್ ಕುಮಾರಿಗೂ ನಾನು ವಿಶೇಷವಾಗಿ ಅಭಿನಂದನೆ